ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಪ್ರೋಗ್ರೆಸ್ ಮಾರ್ಕ್ಸ್ ಕುರಿತು ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ, ಇವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಪೇಪರಲ್ಲಿ ಗ್ರೇಸ್ ಅಂಕ ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ನಿಮಗೆ ಆ್ಯಸ್ ಯೂಶ್ವಲ್ ಪೇಪರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಆ ಕ್ರೈಟೀರಿಯಾ ಒಳಗೊಂಡಿದ್ದರೆ ಆರಾಮಾಗಿ ನಿಮಗೆ ಅರೌಂಡ್ ಅಪ್ ಟು 10 ಅಂಕ ಗ್ರೇಸ್ ಅಂಕ ಕೆಮಿಸ್ಟ್ರಿ ಪೇಪರಲ್ಲಿ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಪ್ರೊವೈಡ್ ಮಾಡ್ತಾರೆ. ಈಗ ನಾನು ಹೇಳಿಕೊಟ್ಟಿರೋ ಗ್ರೇಸ್ ಅಂಕ 5% ಗ್ರೇಸ್ ಅಂಕ ಅಂತೇಳಿ ಬೋರ್ಡ್ ಅವರು ಈ ಹಿಂದೆ ಪ್ರಕಟಣೆ ಮಾಡಿದರು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಈ ಹಿಂದೆ ಬೋರ್ಡ್ ಅವರು ಕೂಡ ಪ್ರಕಟಣೆ ಮಾಡಿದರು ಈ ವಿದ್ಯಾರ್ಥಿಗಳಿಗೆ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ 5% ಗ್ರೇಸ್ ಅಂಕ ಕೊಡ್ತೀವಿ ಅಂತ ಪ್ರಕಟಣೆ ಮಾಡಿದರು. ಬಟ್ ಇದಕ್ಕೆ ನೋಡೋದಾದರೆ, ಇದಕ್ಕೆ ಎಲಿಜಿಬಿಲಿಟಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ, ಇದು ಎಲ್ಲ ವಿಷಯದಲ್ಲಿ ಮೇನ್ ಶಾಕಿಂಗ್ ಸುದ್ದಿ ಏನಾದರೆ, ಇದು ಎಲ್ಲ ವಿಷಯದಲ್ಲೂ 5% ಅಂಕ ಕೊಡೋದಿಲ್ಲ, 5% ಗ್ರೇಸ್ ಅಂಕ ಕೊಡೋದಿಲ್ಲ. ನಿಮಗೆ 1-2 ವಿಷಯದಲ್ಲಿ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗಬಹುದು. ನೀವು ಉಳಿದ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಅದೇ ರೀತಿ ನೀವು ಮಿನಿಮಮ್ 210 ಅಂಕಗಳನ್ನು ಕೂಡ ಪಡ್ಕೊಂಡಿರಬೇಕಾಗುತ್ತೆ 600. ಅದೇ ರೀತಿ ಇನ್ನು ಉಳಿದ ಎಲ್ಲ 4 ವಿಷಯಗಳಲ್ಲಿ ಉತ್ತೀರ್ಣರಾಗಿ ಇನ್ನು 2 ವಿಷಯದಲ್ಲಿ ನೀವು ಇನ್ನು ಕೆಲವೇ ಅಂಕಗಳು, ಇನ್ನು 5-10 ಅಂಕ ನೀವು ಬಂದಿದ್ದರೆ ನೀವು ಪಾಸ್ ಆಗ್ತೀರಾ, ಅಥವಾ ಇನ್ನು ಕೆಲವೇ ಅಂಕ ಜಸ್ಟ್ 1-3, 4-5 ಅಂಕ ಬಂದಿದ್ರೆ ನೀವು ಪಾಸ್ ಆಗುವ ಸಾಧ್ಯತೆ ಇತ್ತು. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗ್ರೇಸ್ ಅಂಕ ಅಪ್ಲಿಕಬಲ್ ಆಗುತ್ತೆ. ಇದು ಎಲ್ಲ ಟಾಪರ್ಸ್ ವಿದ್ಯಾರ್ಥಿಗಳಿಗೆ, ಜಸ್ಟ್ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಅದೇ ರೀತಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಅಂಥ ವಿದ್ಯಾರ್ಥಿಗಳಿಗೆಲ್ಲ, ಟಾಪರ್ಸ್ಗಳಿಗೆ ಕೂಡ ಈ ಗ್ರೇಸ್ ಅಂಕ ಅಪ್ಲಿಕಬಲ್ ಆಗೋದಿಲ್ಲ. ಕೆಮಿಸ್ಟ್ರಿ ಪೇಪರ್ಲ್ಲಿ ಸಿಗೋ ಗ್ರೇಸ್ ಅಂಕ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಮೂಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಬಟ್ ಈ ಗ್ರೇಸ್ ಅಂಕ ಈ ರೀತಿ ಕಂಡೀಷನ್ ಕೂಡ ಅಪ್ಲಿಕಬಲ್ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಇದು ಗಮನ. ನಂತರ ಎಲ್ಲ ವಿಷಯದಲ್ಲೂ ಕೂಡ ಸಿಗೋದಿಲ್ಲ. ಮ್ಯಾಕ್ಸಿಮಮ್ 5% ಅಂದರೆ ಮ್ಯಾಕ್ಸಿಮಮ್ 2 ವಿಷಯಗಳಿಗೆ ಮಾತ್ರ ನಿಮಗೆ ಅಪ್ಲಿಕಬಲ್ ಆಗುತ್ತೆ. ಈ ವಿಷಯ ನೆನಪಿರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.